ಐ ಪಿ ಎಲ್ ಏನಾದ್ರು ನೋಡ್ತೀನಿ ಅಂತಂದ್ರೆ ನಿಮ್ಗೆ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನೀವು ಏನಾದ್ರೂ ಒಂದು ಸೊ ನೋಡ್ಬೋದು ಕ್ವಾಲಿಟಿ ನಿಮಗೆ ಯಾವ ತರ ಬರ್ತಾ ಇದೆ ಅಂತ. ನಿಜಕ್ಕೂ ಒಂಥರ ಆಶ್ಚರ್ಯ ಅಂತ ಹೇಳ್ಬೋದು. ಜಸ್ಟ್ 17,000 ರೂಪಾಯಿ ರೇಂಜ್ಗೆ ನಿಮಗೆ ಒಂದು 2 ಲಕ್ಷ 3 ಲಕ್ಷ ಕೊಟ್ಟು ಏನು ಪ್ರೊಜೆಕ್ಟರ್ ತಗೊಳ್ತಿರಲ್ಲ ಆ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ಒಡ್ ಕನ್ನಡ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಯಾಕಂದರೆ ನಾವು ಮಾಡೋಂಥ ಗ್ಯಾಜೆಟ್ಗಳು ವೀಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ನಾನು ಇವತ್ತೊಂದು ಪ್ರಾಜೆಕ್ಟ್ನ ತಂದಿದ್ದೀನಿ. ಈ ಪ್ರಾಜೆಕ್ಟ್ನವರು ನಿಮ್ಮ ಮನೆಯಲ್ಲಿದ್ದರೆ ನೀವು ಥಿಯೇಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ಬೋದು. ಯಾಕಂತಂದರೆ ನೀವು ಥಿಯೇಟ್ರ್ನ ರೀತಿ ನಿಮ್ಮ ಮನೆಯಲ್ಲಿ ಒಂದು ಸೆಟಪ್ ಮಾಡಿಬಿಟ್ಟು, ನೀವು ಥಿಯೇಟ್ರ್ ನಿಮ್ಮ ಮನೆಗೆ ಒಂದು ಸೆಟಪ್ನ ಮಾಡಿಬಿಟ್ಟು ನೀವು ಥಿಯೇಟರ್ ರೀತಿಯಾಗಿ ಎಂಜಾಯ್ ಮಾಡುವಂಥದ್ದು. ಸೊ ನಿಮ್ಮ ಮನೆಯಲ್ಲಿ ಸೊ ಇದು ಬಂದ್ಬಿಟ್ಟು ನಿಮಗೆ 300 inches ದೊಡ್ಡದು ಗುರು. ಅಂದರೆ ನೀವು 300 inches ವರೆಗೂ ನೀವು ದೊಡ್ಡದು ಮಾಡಿಕೊಂಡು ಆರಾಮವಾಗಿ ನೀವು ಥಿಯೇಟರ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆರಾಮವಾಗಿ ನೋಡ್ಬೋದು. ಇದರಲ್ಲಿ ನೀವು ಏನಾದರೂ ಕ್ರಿಕೆಟ್ ಆಗಿರಲಿ, ಮೂವಿ ಏನಾದರೂ ನೋಡ್ತೀನಿ ಅಂದರೆ ತುಂಬಾ ಚೆನ್ನಾಗಿರುವಂಥದ್ದು. ಯಾಕಂತಂದರೆ 300 inches ವರೆಗೂ ನೀವು ಇದನ್ನು ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು. ಅಪ್ ಟು ಅಂದರೆ ಮ್ಯಾಕ್ಸಿಮಮ್ ನಿಮಗೆ 50 inches ನೀವು 300 inches ವರೆಗೂ ಮಾಡ್ಕೋಬೋದು. ಅಂದರೆ ನಿಮ್ಮ ಗೋಡೆ ತಕ್ಕಾಗೆ ನಿಮ್ಮ ಗೋಡೆ ಏನಾದರೂ ಒಂದು 100 inches ಇದ್ರೆ, 150 inches ಇದ್ರೆ, ಅಥವಾ 200 inches ಇದ್ರೆ, ನಿಮ್ಮ ಗೋಡೆಗಳು ಎಷ್ಟು ಸೈಜ್ ಇರುತ್ತೋ ಅಷ್ಟನ್ನ ಇದಕ್ಕೆ ಅಡ್ಜಸ್ಟೇಬಲ್ ಮಾಡಿಕೊಂಡು ನೀವು ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮನೆಯಲ್ಲಿ ಕೂಡ ಪಡ್ಕೊಳ್ಬಹುದು. 100 inches ಒಂದು ಟಿವಿ ತಗೊಳ್ಬೇಕು ಅಂದ್ರೆ ನಿಮಗೆ ಏನಿಲ್ಲ ಅಂತಂದ್ರೆ 1.5 ಲಕ್ಷ 2 ಲಕ್ಷ 3 ಲಕ್ಷ ರೂಪಾಯಿ ವರೆಗೂ ನಿಮಗೆ ಒಂದು ಟಿವಿ ಕಾಸ್ಟ್ ಇರುತ್ತೆ. ಸೊ ಅದನ್ನ ಎಲ್ಲರೂ ಕೂಡ ಪರ್ಚೇಸ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ನಮ್ಮಂತ ಮಿಡಲ್ ವರ್ಷನ್ ಜನಗಳು ಆ ತರದ್ದು ಒಂದು ಟಿವಿನ ಬೈ ಮಾಡೋಕ್ಕಾಗಲ್ಲ. ಬಟ್ ಆಸೆ ಅನ್ನೋದು ಇದ್ದೇ ಇರುತ್ತೆ. ಏನಪ್ಪಾ ಅಂತಂದ್ರೆ ನಾವು ಕೂಡ ಒಂದು 100 inches ಅಲ್ಲಿ ಅಥವಾ 200 300 ಏನಾದ್ರು ಇಂಚಸ್ ಅಲ್ಲಿ ನಾವು ಕೂಡ ನಮ್ಮ ಮನೆಯಲ್ಲಿ ಸೆಟಪ್ ಮಾಡ್ಕೊಳ್ಬೇಕು ಅಂತ ಏನಾದ್ರು ಆಸೆ ನಿಮಗಿದ್ರೆ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನೀವು ಆ ಒಂದು ಕ್ವಾಲಿಟಿನ ನಿಮ್ಮ ಮನೆಯಲ್ಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂತಂದ್ರೆ ನೀವು 200 300 inches ವರೆಗೂ ಆರಾಮವಾಗಿ ದೊಡ್ಡ ಒಂದು ಥಿಯೇಟರ್ನ ಎಕ್ಸ್ಪೀರಿಯನ್ಸ್ನ ನೀವು ಮನೆಯಲ್ಲಿ ಕೂಡ ಪಡ್ಕೊಳ್ಬಹುದು. ಅದಷ್ಟೇ ಅಲ್ಲ, ನಿಮ್ಮ ಬಜೆಟ್ಗೆ ತಕ್ಕಂತೆ ನಮ್ಮ ಹತ್ರ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಐ ಮೀನ್ ಒಂದು 10,000 rupees ಏನಾದರೂ ನೀವು ನೋಡ್ತಾ ಇದ್ರೆ, ಆಂಡ್ರಾಯ್ಡ್ ಪ್ರಾಜೆಕ್ಟ್ಗಳು ನಿಮಗೆ 10,000 rupees ಸ್ಟಾರ್ಟ್ ಆಗುವಂಥದ್ದು. ಆಂಡ್ರಾಯ್ಡ್ ಏನಪ್ಪಾ ಅಂದರೆ ನೀವು ಇದರಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಅಂದರೆ ನಿಮ್ಮ ಮೊಬೈಲ್ನ ರೀತಿ ನೀವು ಇದರಲ್ಲಿ ಆರಾಮವಾಗಿ ಕೆಲಸ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಪ್ಲೇ ಸ್ಟೋರ್ ಆಗಿರಲಿ ಅಥವಾ ಹಾಟ್ಸ್ಟಾರ್, ಯೂಟ್ಯೂಬು ಎಲ್ಲನೂ ಕೂಡ ನೀವು ಒಂದು ಪ್ರಾಜೆಕ್ಟ್ರಲ್ಲೇ ನಿಮಗೆ ಒಳಗೊಂಡಿರುತ್ತೆ. ಆರಾಮವಾಗಿ ನೀವು ಸ್ಮಾರ್ಟ್ ಫೋನ್ ರೀತಿಯಾಗಿ ನೀವು ಯೂಸ್ ಮಾಡುವಂಥದ್ದು. ಅಷ್ಟೇ ಅಲ್ಲ, ನಾನು ಇವತ್ತು ತೋರಿಸ್ತಾ ಇರೋದು ನಿಮಗೆ 17,000 rupees ಪ್ರೈಸು. ಅಂದರೆ ನಿಮಗೆ ಅಮೆಝಾನಲ್ಲಿ 11,000 rupees ಪ್ರೈಸ್ ಇರುವಂಥದ್ದು, ಬಟ್ ನಮ್ಮ ಗ್ಯಾಜೆಟ್ ಹಬ್ ಕಡೆಯಿಂದ ನಾವು 17,000 rupees ಈ ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ. ಇದರ MRP ಯಾವುದೇ ಕಾರಣಕ್ಕೂ ಹೇಳ್ತಿಲ್ಲ. ನೋಡ್ಬೋದು ನೀವು MRP ಬಂದು ನಿಮಗೆ 38,000 rupees ಇರುವಂಥದ್ದು. ಸೊ ಗಮನಿಸ್ತಿರ್ಬೋದು 38,000 rupees ಪ್ರೈಸ್ ಇರುವಂಥದ್ದು. ಅದೇ ನೀವು ಅಮೆಝಾನಲ್ಲಿ ಚೆಕ್ ಮಾಡ್ಕೊಳ್ಳಿ, ಟೋನ್ಜೋ LS 418 ಅಂತ ಈ ಮಾಡಲ್ನ ನಂಬರ್ ಹೆಸರು. ಇದು ನಿಮಗೆ 21,000 rupees ಬೆಲೆ ಬಾಳುವಂಥ ವಸ್ತುನ ನಾವು ನಿಮಗೆ 17,000 rupees ಕೊಡ್ತಾ ಇದ್ವಿ. ಅದಕ್ಕಿಂತ ಕಡಿಮೆ ರೀತಿ ಪ್ರಾಜೆಕ್ಟರ್ಗಳು ಬೇಕು ಅಂದರೆ 10,000 15,000 rupees ರೇಂಜ್ಗೂ ಕೂಡ ನಮ್ಮ ಹತ್ರ ನಿಮಗೆ ಪ್ರಾಜೆಕ್ಟರ್ಗಳಿರುತ್ತೆ. ಬಟ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಬಿಸ್ನೆಸ್ ಪರ್ಪಸ್ಗಾಗಲಿ ಅಥವಾ ನಿಮ್ಮ ಕ್ಲಾಸಸ್ ಏನಾದರೂ ನೀವು ನಡೆಸ್ತಿದ್ರೆ ಕ್ಲಾಸಸ್ಗೋಸ್ಕರ ಆಗಿರಲಿ, ಅಥವಾ ನೀವೇನಾದರೂ ಒಂದು ಎಂಟರ್ಟೈನ್ಮೆಂಟ್ಸ್ಗೋಸ್ಕರ ಮೂವಿ ಏನಾದರೂ ನೋಡ್ತಾ ಇದ್ರೆ, ಸೊ ಒಂದು ಬೆಸ್ಟ್ ಪ್ರಾಜೆಕ್ಟರ್ನ ನಿಮಗೋಸ್ಕರ ತಂದಿದ್ದೀನಿ. ಅಂದರೆ 17,000 rupees ರೇಂಜ್ಗೆ ಒಂದು ಒಳ್ಳೆ ಪ್ರಾಜೆಕ್ಟರು ನಿಮಗೆ ಏನಾದರೂ ಪ್ರೊಫೆಷ್ನಲ್ ಆಗಿ ನೀವು ಮನೆಯಲ್ಲೇನಾದ್ರು ಒಂದು ಸೆಟಪ್ನ ರೀತಿ ಏನಾದರೂ ಕ್ರಿಯೇಟ್ ಮಾಡ್ತೀನಿ ಅಂತಂದರೆ ತುಂಬಾ ಚೆನ್ನಾಗಿರುವಂಥ ಒಂದು ಮಾಡಲ್ಸು. ಇದು ನೀವು ರೆಸಾರ್ಟ್ಗೂ ಕೂಡ ಹಾಕೋಬಹುದು, ಅಥವಾ ನಿಮ್ಮ ಒಂದು ಬರ್ತ್ಡೇ ಪಾರ್ಟಿಗಳಿಗೆ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಏನಾದರೂ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡ್ತೀನಿ ಅಂತಂದರೆ ಅಲ್ಲೆಲ್ಲ ಕೂಡ ಯೂಸ್ ಆಗುವಂಥ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಡೈರೆಕ್ಟ್ ನೋಡೋಕೆ ನಿಮಗೆ ಬಾಕ್ಸ್ ನಿಮಗೆ ಈ ರೀತಿ ಕಾಣಿಸುವಂಥದ್ದು. ಮಾಡಲ್ ನಂಬರ್ ಬಂದು ಟೋನ್ಜೋ LS 408 ಅಂತ. ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಇವಾಗ. ಅನ್ಬಾಕ್ಸಿಂಗಲ್ಲಿ ನಿಮಗೆ ಏನೇನೆಲ್ಲ ಇದರಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಡೈರೆಕ್ಟಾಗಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಡೈರೆಕ್ಟಾಗಿ ನಿಮಗೊಂದು HDMI ಕೇಬಲ್ ಸಹ ಇರುವಂಥದ್ದು. ಇದೇನಪ್ಪ ಅಂದರೆ ನೀವು ಏನಾದರೂ ಮನೆಯಲ್ಲಿ ಏನಾದರೂ ನಿಮ್ಮ ಸೆಟಪ್ ಬಾಕ್ಸ್ ಅಂದರೆ DTH ಆಗಿರಲಿ ಅಥವಾ ನಿಮ್ಮ ಸನ್ ಡೈರೆಕ್ಟ್ ಯಾವುದೇ ಒಂದು DTH ಕನೆಕ್ಷನ್ಸ್ ಇದ್ರೆ ಡೈರೆಕ್ಟಾಗಿ ಇದು ಕಲೆಕ್ಷನ್ ಕೊಟ್ಕೊಂಡು ನೀವು ಎಲ್ಲ ಚಾನಲ್ಗಳನ್ನು ಕೂಡ ವೀಕ್ಷಿಸುವಂಥದ್ದು. ಬೇರೆ ಏನಿದೆ ಅಂತ ನೋಡೋದಾದರೆ ಡೈರೆಕ್ಟಾಗಿ ನಿಮಗೆ ಪ್ರಾಜೆಕ್ಟರ್ ನಿಮಗೆ ಈ ರೀತಿ ಕಾಣಿಸುವಂಥದ್ದು. ಪ್ರಾಜೆಕ್ಟರ್ ಬಾಕ್ಸ್ನ ನಾನು ಪಕ್ಕಕ್ಕೆ ಇಟ್ಟರೆ ಡೈರೆಕ್ಟಾಗಿ ನೋಡ್ಬೋದು ನೀವು ಪ್ರಾಜೆಕ್ಟರ್ ನಿಮಗೆ ಈ ರೀತಿ ಕಾಣಿಸುವಂಥದ್ದು. ಮೇಲ್ಗಡೆ ಒಂದಷ್ಟು ಥರ್ಮಾಕೋಲ್ ಆ ಕಡೆ ಈ ಕಡೆ ನಿಮಗೊಂದಷ್ಟು ಥರ್ಮಾಕೋಲ್ ಕೊಟ್ಟಿದ್ದಾನೆ ಪ್ರಾಡಕ್ಟ್ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರಲಿ ಅಂತ. ಸೊ ಅದನ್ನು ಓಪನ್ ಮಾಡ್ತಿದ್ದಾಗೆ ನಿಮಗೆ ಒಂದಷ್ಟು ಆಕ್ಸೆಸರೀಸ್ಗಳು ಕೂಡ ಇರುವಂಥದ್ದು. ಆಕ್ಸೆಸರೀಸ್ ಏನಪ್ಪಾ ಅಂದರೆ ಒಂದು HDMI ಕೇಬಲ್ ಸಹ ಇರುವಂಥದ್ದು, ಹಾಗೆ ನಿಮಗೆ ಒಂದು ರಿಮೋಟ್ ಕೂಡ ಇರುವಂಥದ್ದು. ರಿಮೋಟ್ ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿ ಒಂದು ರಿಮೋಟ್ ನೀವೇ ನೋಡ್ಬೋದು. ಸೊ ಅದು ಬಿಟ್ಟರೆ ನಿಮಗೆ 2 3D glasses ಸಹ ಇದರಲ್ಲಿ ಇರುವಂಥದ್ದು. ಸೊ ಗಮನಿಸ್ಬೋದು 3D glasses ಸಹ ಇರುವಂಥದ್ದು. ಹಾಗೆ ನಿಮ್ಮೊಂದು ಪವರ್ ಕೇಬಲ್ಗೋಸ್ಕರ ಒಂದು ಕೇಬಲ್ ಸಹ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವೇ ಸಹ ಗಮನಿಸ್ಬೋದು.
ನೋಡ್ಬೋದು ನೀವು ಪ್ರೊಜೆಕ್ಟ್ ನಿಮಗೆ ಈ ರೀತಿ ಅಂತ ನೋಡೋಕಂತ ಕಾಣಿಸುವಂಥದ್ದು. ಮೇಲ್ಗಡೆ ಒಂದು ಮ್ಯಾಟ್ ಫಿನಿಶಿಂಗ್ ರೀತಿ ಕೊಡುವಂಥದ್ದು, ಒಂದು ಗ್ರೇ ಕಲರ್, ತುಂಬಾ ಇಂಪ್ರೆಸಿವ್ ಅಂದರೆ ಲುಕ್ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ಒಂದಷ್ಟು ನಿಮಗೆ ಮ್ಯಾನುವಲ್ ಬಟನ್ ಸಹ ಇರುವಂಥದ್ದು ನೋಡ್ಬೋದು ನೀವು. ಪವರ್ ಆ್ಯಂಡ್ ಆನ್ ಆ್ಯಂಡ್ ಆಫ್ ಆಗಿರಲಿ, ಲೆಫ್ಟ್ ಆ್ಯಂಡ್ ರೈಟ್ ಆಗಿರಲಿ, ಅಥವಾ ನಿಮಗೆ ಓಕೆ ಬಟನ್ಸ್ ಆಗಿರಲಿ, ಅಥವಾ ನಿಮ್ಮ ರಿಮೋಟ್ ಏನಾದರೂ ಸಪೋಸ್ ಒಂದ್ಸಲ ಮಿಸ್ ಆದರೂ ಕೂಡ ನೀವು ಆರಾಮವಾಗಿ ಈ ಬಟನ್ ಸಹಾಯದಿಂದನೂ ಕೂಡ ಈ ಪ್ರಾಜೆಕ್ಟ್ನ ನೀವು ಆರಾಮವಾಗಿ ಹ್ಯಾಂಡಲ್ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಕಾಣಿಸುವಂಥದ್ದು ಪ್ರೊಜೆಕ್ಟ್ರು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಅಂದರೆ ಈ ಪ್ರೈಸ್ ರೇಂಜ್ಗೆ ಒಂಥರ ಸಖತ್ತಾಗಿರುವಂಥ ಒಂದು ಬಿಲ್ಡ್ ಕ್ವಾಲಿಟಿನ ಇದರಲ್ಲಿ ಇನ್ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ನೀವು, ಡಿಸೈನ್ ಕೂಡ ನಿಮಗೆ ಸಖತ್ತಾಗಿರುವಂಥದ್ದು. ಕಡಿಮೆ ದುಡ್ಡುದು ಪ್ರೊಜೆಕ್ಟ್ ಅಂತ ಅನ್ಸೋದಲ್ಲ, ನೀವು ಪ್ರಿಂಟ್ ವಿಚಾರಕ್ಕೆ ಏನಾದರೂ ಬರೋದಾದರೆ ನೋಡ್ಬೋದು ನೀವು. 1080 ಪಿಕ್ಸಲ್ಸಲ್ಲಿ ಫುಲ್ ಎಚ್ ಡಿ ರೆಸೊಲ್ಯೂಷನ್ ಇರುವಂಥದ್ದು ಒಂದು ಪ್ರೊಜೆಕ್ಟ್ ಅಂತಲೇ ಹೇಳ್ಬೋದು. ಹಾಗೆ ನೋಡ್ಬೋದು ನೀವು, ಲೆನ್ಸ್ ಮೇಲೆ ನಿಮಗೆ ಒಂದು ಕ್ಯಾಪ್ ಕೂಡ ಕೊಟ್ಟಿರುವಂಥದ್ದು, ಅಂದರೆ ಲೆನ್ಸ್ ಏನಾದರೂ ನಿಮಗೆ ಡ್ಯಾಮೇಜ್ ಆಗದೆ ಇರಲಿ ಅಂತ ಒಂದು ಕ್ಯಾಪ್ ಸಹ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳ್ತಾ. ಹಾಗೆ ಇಲ್ಲಿ ಕೂಡ ನೀವು ಗಮನಿಸಬಹುದು ಮ್ಯಾಟ್ ಕೆಳಗಡೆ ಒಂದು LED ಲೈಟ್ ಇರುವಂಥದ್ದು. ಬ್ಯಾಕ್ ಸೈಡ್ ಏನಾದರೂ ಬಂದರೆ ಒಂದಷ್ಟು ಫೋಟೋಗಳನ್ನ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಸೊ ಇದರಲ್ಲಿ 2 HDMI ಫೋರ್ಟ್ ಕೊಟ್ಟಿರುವಂಥದ್ದು ನಿಜಕ್ಕೂ ಒಂಥರ ಸೂಪರ್ ಅಂತಲೇ ಹೇಳ್ಬೋದು. ಹಾಗೆ ಒಂದು AV ಜಾಕ್ ಮತ್ತು ಒಂದು ಆಡಿಯೋ ಜಾಕ್ ಕೂಡ ಕೊಟ್ಟಿರುವಂಥದ್ದು. ಹಾಗೆ ನಿಮಗೆ USB ಫೋರ್ಟ್ ಕೂಡ ನಿಮಗೆ ಡಬಲ್ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಹಾಗೆ ನಿಮಗೆ RJ45 ಕೇಬಲ್ಸ್ ಕೂಡ ಇದರಲ್ಲಿ ಹಾಕ್ಬಿಟ್ಟು ನೀವು ಕನೆಕ್ಟ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಅದು ಬಿಟ್ಟರೆ ನಿಮಗೆ ಒಂದು ಕೇಬಲ್ ಅಡಾಪ್ಟರ್ಗೆ ನಿಮಗೆ ಒಂದು ಫೋರ್ಟ್ ಇರುವಂಥದ್ದು. ಹಾಗೆ ನಿಮಗೆ ನೋಡ್ಬೋದು ಇಲ್ಲಿ 5W ಒಂದು ಸ್ಪೀಕರ್ ಇರುವಂಥದ್ದು. ಸೊ ಈ ಸ್ಪೀಕರ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಮನೇಲಿ ಏನಾದರೂ ನೀವು ಒಂದು ಹೋಮ್ ಥಿಯೇಟರ್ ತೊಗೊಂಡಿಲ್ಲ ಅಂದರೂ ಕೂಡ ಆರಾಮವಾಗಿ ಆ ಎಕ್ಸ್ಪೀರಿಯನ್ಸ್ನ ಇದರಲ್ಲಿ ಪಡ್ಕೊಳ್ಬೋದು. ಯಾಕಂದರೆ ಇದರಲ್ಲಿ ಆಲ್ಮೋಸ್ಟ್ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ 60 dB ವರೆಗೂ ನಿಮಗೆ ಸೌಂಡ್ ಎಫೆಕ್ಟ್ನ ಇದೆ. ಅಂದರೆ ಒಂದು 2-in-1 ನಿಮ್ಮ ಹತ್ರ ಹೋಮ್ ಥಿಯೇಟರ್ ಇದ್ರೆ ಅದರಲ್ಲಿ ಯಾವ ಥರ ಸೌಂಡ್ ಬರುತ್ತೋ, ಸೊ ಅದರ ಅರ್ಧ ಆದಷ್ಟು ನಿಮಗೆ ಸೌಂಡ್ ಬರುವಂಥದ್ದು ತುಂಬಾ ಚೆನ್ನಾಗಿರುವಂಥದ್ದು. ನೀವೇನಾದರೂ ಹೋಮ್ ಥಿಯೇಟರ್ ತೊಗೊಂಡಿಲ್ಲ ಅಂದರೂ ಕೂಡ ಆರಾಮವಾಗಿ ಆ ಎಫೆಕ್ಟ್ನ ಈ ಪ್ರೊಜೆಕ್ಟರಲ್ಲಿ ನೀವು ಪಡ್ಕೊಳ್ಬಹುದು. ಪ್ರೊಜೆಕ್ಟರ್ನ ನಿಮಗೆ ಆ ಲೆಫ್ಟ್ ಸೈಡ್ ನೋಡೋದಾದ್ರೆ ನೋಡ್ಬೋದು ನೀವು, ಒಂದಷ್ಟು ಇಲ್ಲಿ ನಿಮಗೆ ಮ್ಯಾನುವಲ್ ಆಗಿ ಅಂದರೆ ಒಂದು ಸ್ಕ್ರೋಲಿಂಗ್ ಬಟನ್ ಸಹ ಇರುವಂಥದ್ದು. ಅಂದರೆ ನಿಮ್ಮ ಕ್ವಾಲಿಟಿನ ನೀವು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ, ನಿಮಗೆ ಸ್ಕ್ರೀನ್ ಮೇಲೆ ಬರುವಂಥ ಫೀಚರ್ ಕ್ವಾಲಿಟಿನ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಒಂದು ಸ್ಕ್ರೋಲ್ ಬಟನ್ಸ್ ಕೂಡ ಇರುವಂಥದ್ದು. ಹಾಗೆ ಒಂದು ಪ್ರೊಜೆಕ್ಟ್ರಿಗೆ ನಿಮಗೆ ಫಿಲ್ಟರ್ ಕ್ಯಾಪ್ ಕೂಡ ಕೊಟ್ಟಿರುವಂಥದ್ದು. ಸೊ ಇದನ್ನು ನೀವು ರಿಮೂವ್ ಮಾಡಿಬಿಟ್ಟು ಸಹ ಇಲ್ಲಿ ನೀವು ಇದನ್ನು ಕ್ಲೀನ್ ಮಾಡ್ಕೋವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅದು ಈ ಪ್ರೈಸ್ ರೇಂಜ್ಗೆ ಒಂದು ಫಿಲ್ಟರ್ ಕ್ಯಾಪ್ ಕೊಟ್ಟಿರುವಂಥದ್ದು, ಹಾಗೆ ಅದನ್ನು ನೀವು ಕ್ಲೀನ್ ಕೂಡ ಮಾಡ್ಕೋವಂಥದ್ದು ಒಂದು ಒಳ್ಳೆ ವಿಷಯನೇ ಅಂತ ಹೇಳ್ಬೋದು. ಸೊ ಬನ್ನಿ, ಇದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓವರಾಲ್ ನನಗಂತೂ ತುಂಬಾ ಇಂಪ್ರೆಸಿವ್ ಆಗಿದೆ. ಅಂದರೆ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಹಾಗೆ ನೀವು ಆ ಪ್ರೊಜೆಕ್ಟರ್ನ ಬ್ಯಾಕ್ ಸೈಡ್ ಅಂದರೆ ಕೆಳಗಡೆ ಸೈಡ್ ನೋಡೋದಾದ್ರೆ ನೋಡ್ಬೋದು ಒಂದು ಅಡ್ಜಸ್ಟೇಬಲ್ ರೀತಿ ನಿಮಗೆ ಒಂದು ಸ್ಕ್ರೂ ಕೂಡ ಕೊಟ್ಟಿರುವಂಥದ್ದು. ಅಂದರೆ ನಿಮಗೆ ಯಾವ ರೀತಿ ಒಂದು ಹೈಟಲ್ಲಿ ಈ ಪ್ರೊಜೆಕ್ಟರ್ ನಿಮಗೆ ಬೇಕೋ ಆ ಥರ ಒಂದು ಸ್ಕ್ರೂನ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಸಹ ನೀವು ಇದನ್ನ ಆರಾಮವಾಗಿ ಒಂದು ಸ್ಟ್ಯಾಂಡ್ ಮಾಡ್ಬೋದು. ಬನ್ನಿ, ಓವರಾಲ್ ಬಿಲ್ಡ್ ಕ್ವಾಲಿಟಿ ಡಿಸೈನ್ ವಿಚಾರಕ್ಕೆ ಬಂದಂದರೆ ಈ ಪ್ರೈಸ್ ರೇಂಜಲ್ಲಿ ಹೆವಿ ಎಕ್ಸ್ಪೀರಿಯನ್ಸ್ ಇರುವಂಥದ್ದು, ಅಂದರೆ ತುಂಬಾ ಚೆನ್ನಾಗಿರುವಂಥದ್ದು. ಬನ್ನಿ, ಇದು ವಿಡಿಯೋ ಕ್ವಾಲಿಟಿ ಯಾವ ಥರ ಬರುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಬಂದು ನಿಮಗೆ ತೋರಿಸ್ತೀನಿ. ಈ ಪ್ರೈಸ್ ರೇಂಜ್ಗೆ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಹಾಗೆ ಇದರ ಸ್ಪೆಸಿಫಿಕೇಶನ್ ಕೂಡ ನೀವು ನೋಡ್ಬೋದು. ನೀವು ಈ ಪ್ರಾಜೆಕ್ಟ್ ನಾನು ಈ ರೀತಿ ಇವಾಗ ನಿಮಗೆ ಕಾಣಿಸುವಂಥದ್ದು. ಸೊ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೇರೆ ಯಾವುದೇ ಒಂದು ಕಲೆಕ್ಷನ್ ಬೇಡ ಗುರು. ಆರಾಮವಾಗಿ ನೀವು ಈ ಥರ ಒಂದು ಸ್ವಿಚ್ನ ಹಾಕ್ಕೊಂಡು ನಿಮ್ಮ ಹತ್ರ ಏನು ಹಾಟ್ಸ್ಪಾಟ್ ಇರುತ್ತಲ್ಲ, ಸೊ ಅದನ್ನು ಕೂಡ ಕನೆಕ್ಷನ್ ಮಾಡಿಬಿಟ್ಟು ಆರಾಮವಾಗಿ ನೀವು ಯೂಟ್ಯೂಬ್ ಆಗಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಹಾಟ್ಸ್ಟಾರ್ ಆಗಿರಲಿ, ಯಾವುದೇ ಒಂದು OTT ಆ್ಯಪ್ನ ನೀವು ಆರಾಮವಾಗಿ ನಿಮ್ಮದೊಂದು ದೊಡ್ಡ ಸ್ಕ್ರೀನಲ್ಲಿ ಕೂಡ ಆರಾಮವಾಗಿ ನೋಡ್ಬೋದು. ಮೇಲ್ಗಡೆ ನೋಡ್ಬೋದು ನೀವು, ಮೇಲ್ಗಡೆ ಒಂದು ಆನ್ ಆದ ತಕ್ಷಣ ನಿಮಗೆ ಒಂದು ಗ್ರೀನ್ ಕಲರ್ ಲೈಟ್ ಕೂಡ ಬರುವಂಥದ್ದು. ಹಾಗೆ ನಿಮಗೆ ಗೋಡೆ ಮೇಲೆ ತೋರಿಸ್ತೀನಿ ಇವಾಗ ಯಾವ ಥರ ಒಂದು ಸ್ಕ್ರೀನ್ ಬರುತ್ತೆ, ಹಾಗೆ ನಿಮಗೆ ಇದರಲ್ಲಿ ವಿಡಿಯೋ ಪ್ರೊಡ್ಯೂಸ್ ಯಾವ ಥರ ಮಾಡುತ್ತೆ ಪ್ರತಿ ಒಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಇನ್ನು ಇದರ ಸೆಟ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಇದು ನಿಮಗೆ ಫುಲ್ ಆಂಡ್ರಾಯ್ಡ್ ಪ್ರಾಜೆಕ್ಟ್ ಆಗಿರೋದ್ರೆ ನಿಮಗೆ ಇದರಲ್ಲಿ ಯೂಟ್ಯೂಬ್ ಆಗಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಹಾಟ್ಸ್ಟಾರ್ ಆಗಿರಲಿ, ಪ್ರತಿಯೊಂದು OTT ಆ್ಯಪ್ಗಳನ್ನು ಕೂಡ ನೀವು ಇದರಲ್ಲಿ ಆರಾಮವಾಗಿ ಇನ್ಸ್ಟಾಲ್ ಕೂಡ ಮಾಡ್ಕೊಂಡು ನೋಡ್ಕೋಬೋದು. ಅದಷ್ಟೇ ಅಲ್ಲ, ನಿಮ್ಮ ಮನೇಲಿ ಏನಾದರೂ DTH ಏನಾದರೂ ಕನೆಕ್ಷನ್ಸ್ ಕೂಡ ಇದ್ರೆ, ಇದಕ್ಕೇನಾದರೂ ನೀವು TV ಕನೆಕ್ಷನ್ ಅಂದರೆ ನಿಮ್ಮ TV ಯಾವ ಥರ ಚಾನಲ್ಸ್ಗಳು ಬರುತ್ತೋ ಆ ಥರ ನೀವು ಇದಕ್ಕೆ DTH ಕನೆಕ್ಷನ್ ಕೊಟ್ಟರು ಕೂಡ ನೀವು ಆರಾಮವಾಗಿ ದೊಡ್ಡದು ಒಂದು ಸ್ಕ್ರೀನಲ್ಲಿ ಕೂಡ ನೀವು ಚಾನಲ್ಸ್ಗಳನ್ನ ವೀಕ್ಷಿಸ್ಬೋದು. ಅದಷ್ಟೇ ಅಲ್ಲ, ನೆಟ್ವರ್ಕ್ ಸಹಾಯದಿಂದ ಇಲ್ಲಿ ನೋಡ್ಬೋದು ನೀವು, ಇಲ್ಲೇನೋ ನೆಟ್ವರ್ಕ್ ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮ್ಮ ಮೊಬೈಲಲ್ಲಿರುವಂಥ ವೈಫೈ ಕನೆಕ್ಟ್ ಕೊಡೋಕೆ ಅಂದರೆ ಒಂದು ಮೊಬೈಲಲ್ಲಿರುವಂಥ ಹಾಟ್ಸ್ಪಾಟ್ ಕನೆಕ್ಟ್ ಕೂಡ ನೀವು ಇದರಲ್ಲಿ ಮಾಡಿಬಿಟ್ಟು, ಸೊ ನೀವು ಯೂಟ್ಯೂಬ್ ಕೂಡ, ನೆಟ್ಫ್ಲಿಕ್ಸು, ನಿಮ್ಮ ಮೊಬೈಲಲ್ಲಿ ಯಾವ ಥರ ಯೂಸ್ ಮಾಡ್ತೀರಾ ಆ ಥರ ಕೂಡ ಮಾಡ್ಬೋದು. ಅದಷ್ಟೇ ಅಲ್ಲ, ಇದರಲ್ಲಿ ಮಿರಾಕ್ಯಾಸ್ಟ್ ಸಹ ಇರುವಂಥದ್ದು ನೋಡ್ಬೋದು ನೀವು. ಇದರಲ್ಲಿ ಮಿರಾಕ್ಯಾಸ್ಟ್ ಸಹ ಇರುವಂಥದ್ದು, ನೀವೇನಾದರೂ ಟ್ಯೂಷನ್ ಆಗಿರಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಬರುವಂಥ ಸ್ಕ್ರೀನ್ನ ಇಷ್ಟು ದೊಡ್ಡದಾಗಿ, ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವ ಥರ ನೀವು ಯೂಸ್ ಮಾಡ್ತಿರೋ ಆ ಥರ ನಿಮಗೆ ಅಷ್ಟು ದೊಡ್ಡದಾಗಿ ನಿಮಗೆ ಸ್ಕ್ರೀನಲ್ಲಿ ಬರುವಂಥದ್ದು. ಸೊ ಅದು ಕೂಡ ನಿಮಗೆ ಒಂದು ಆಪ್ಷನ್ ಅಂತ ಹೇಳ್ಬೋದು. ಹಾಗೆ ಪ್ಲಸ್ಸಲ್ಲಿ ನೋಡಿದ್ರೆ ನೀವು ಸುಮಾರು ಅಪ್ಲಿಕೇಶನ್ ಇರುವಂಥದ್ದು, ಬ್ರೌಸರ್ ಆಗಿರಲಿ, ಪ್ಲೇ ಸ್ಟೋರ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಆಪ್ ಸ್ಟೋರ್ ಆಗಿರಲಿ, ನಿಮ್ಮ ಹತ್ರ ಏನಾದರೂ ಪ್ಲೇ ಸ್ಟೋರ್ ಏನಾದ್ರು ಲಾಗಿನ್ ಆದರೆ ಸಾಕು, ನಿಮ್ಮ ಮೊಬೈಲಲ್ಲಿ ಯಾವ ಥರ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ತೀರೋ ಈ ಪ್ರಾಜೆಕ್ಟ್ರಲ್ಲೂ ಕೂಡ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು. ಓಕೆನಾ?
ಸೊ ಇವಾಗ ನೀವು ಡೈರೆಕ್ಟ್ ಆಗಿ ನನ್ನ ಸೆಟ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ನೋಡ್ಬೋದು, ನೀವು ನೆಟ್ವರ್ಕ್ ಸೆಟ್ಟಿಂಗ್ ಆಗಿರಲಿ, ಮೀಡಿಯಾ ಸೆಟ್ಟಿಂಗ್ ಆಗಿರಲಿ, ನೀವು ಮೀಡಿಯಾ ಸೆಟ್ಟಿಂಗ್ಸ್ ಏನಾದರೂ ಬಂದರೆ ನಿಮ್ಮ ಮೊಬೈಲಲ್ಲಿ, ಅಂದರೆ ನೀವು ಏನಾದರೂ ಒಂದು ಫ್ಯಾನ್ ಡ್ರೈವ್ ಅಥವಾ ನಿಮ್ಮ ಹತ್ರ ಕಾರ್ಡ್ ರೀಡರ್ ಆಗಲಿ ಅಥವಾ ನಿಮ್ಮ ಹತ್ರ ಒಂದು ಮೆಮರಿ ಕಾರ್ಡ್ ಏನಾದರೂ ಇದ್ದರೆ ನೀವು ಇದನ್ನ ಹಾಕ್ಬಿಟ್ಟು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಓಕೆ, ಸೊ ಅದಷ್ಟೇ ಅಲ್ಲ, ಬೇರೆ ಇನ್ನೇನಿದೆ ಅಂತ ನೋಡಿದ್ರೆ, ಇನ್ನು ಡೈರೆಕ್ಟಾಗಿ ಸೆಟ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ನೆಟ್ವರ್ಕ್ ಸೆಟ್ಟಿಂಗ್ ಆಗಿದೆ, ಹಾಗೆ ಪ್ರೊಜೆಕ್ಷನ್ ಸೆಟ್ಟಿಂಗ್ ಅಂದರೆ ಸಿಸ್ಟಮ್ ಸೆಟ್ಟಿಂಗ್ಸಲ್ಲಿ ಏನಾದರೂ ಬರೋದಾದ್ರೆ ನೀವು ನಿಮ್ಮ ಗೋಡೆಗೆ ತಕ್ಕಂತೆ ನೀವು ಈ ಸೈಜನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಈ ಥರ ಒಂದು ಕೊಟ್ಟಿರುವಂಥದ್ದು ನೋಡ್ಬೋದು. ನೀವು ನಿಮ್ಮ ಗೋಡೆ ಸೈಜ್ ಯಾವ ಥರ ಇದೆ ಆ ಥರ ನೀವು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಅದು ಬಿಟ್ಟರೆ ಬೇರೆ ಏನಿದೆ ಅಂತ ನೋಡೋದಾದರೆ ನೋಡ್ಬೋದು, ನೀವು ಬ್ಲೂಟೂತ್ ಕನೆಕ್ಟ್ ಕೂಡ ಇರುವಂಥದ್ದು, ಅಂದರೆ ನಿಮ್ಮ ಮೊಬೈಲ್ ನಿಮ್ಮ ಮನೆಯಲ್ಲಿ ಏನಾದರೂ ಸೌಂಡ್ ಬಾರ್ ಅಥವಾ ಸೌಂಡ್ ಸಿಸ್ಟಮ್ ಏನಾದರೂ ಇದ್ರೆ ಅದರಲ್ಲಿ ಬ್ಲೂಟೂತ್ ಸಹ ಇರುವುದರಿಂದ, ಸೊ ನೀವು ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಕೊಂಡು ಕೂಡ ನೀವು ಯಾವುದೇ ಒಂದು ವೈರ್ಲೆಸ್ ಮುಖಾಂತರ ಕೂಡ ನೀವು ಸೌಂಡನ್ನು ಸೊ ಕನೆಕ್ಟ್ ಮಾಡ್ಬೋದು. ಇನ್ನು ಸಿಸ್ಟಮ್ಸ್ ಸೆಟ್ಟಿಂಗ್ಸ್ ಬಗ್ಗೆ ಮಾತಾಡೋದಾದರೆ ನೀವು ಗಮನಿಸ್ಬೋದು, ಸಿಸ್ಟಮ್ಸ್ ಸೆಟ್ಟಿಂಗ್ ನಿಮಗೆ ಈ ಥರ ಕಾಣಿಸುವಂಥದ್ದು. ಇಂಟರ್ನಲ್ ಸ್ಟೋರೇಜ್ ಅಲ್ಲಿ 8 GB ಇರುವಂಥದ್ದು, ಹಾಗೆ ರ್ಯಾಮ್ ಬಂದ್ಬಿಟ್ಟು 1 GB ಇರುವಂಥದ್ದು, ಹಾಗೆ ಆಂಡ್ರಾಯ್ಡ್ ವರ್ಷನ್ ಬಂದ್ಬಿಟ್ಟು ನಿಮಗೆ 9.0 ಇರುವಂಥದ್ದು. ಸೊ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟರ್ ಅಂತಲೇ ಹೇಳ್ಬೋದು. ಹಾಗೆ ನಾನು ಡೈರೆಕ್ಟಾಗಿ ನಿಮಗೆ ವಿಡಿಯೋ ಕ್ವಾಲಿಟಿಗೆ ಬರ್ತೀನಿ ಸೊ ನೋಡ್ಬೋದು ಕ್ವಾಲಿಟಿ ನಿಮಗೆ ಯಾವ ಥರ ಬರ್ತಾ ಇದೆ ಅಂತ. ನಿಜಕ್ಕೂ ಒಂಥರ ಆಶ್ಚರ್ಯ ಅಂತ ಹೇಳ್ಬೋದು. ಜಸ್ಟ್ 17,000 ರೂಪಾಯಿ ರೇಂಜ್ಗೆ ನಿಮಗೆ ಒಂದು 2 ಲಕ್ಷ 3 ಲಕ್ಷ ಕೊಟ್ಟು ಏನು ಪ್ರೊಜೆಕ್ಟರ್ ತಗೊಳ್ತಿರಲ್ಲ ಆ ಸೇಮ್ ಬರುವಂಥದ್ದು ನೀವೇ ಕೂಡ ಜಡ್ಜ್ ಮಾಡ್ಬೋದು. ಯಾವ ಥರ ಒಂದು ಕ್ವಾಲಿಟಿ ಅಂದರೆ 4K ಕ್ವಾಲಿಟಿಯಲ್ಲಿ ನಿಮಗೆ ಯಾವ ಥರ ಒಂದು TVನ ಅಥವಾ ಥಿಯೇಟ್ರಲ್ಲಿ ಇದೀನ ಅನ್ನೋ ಒಂದು ಫೀಲ್ ನಿಮಗೆ 100% ಆಗುವಂಥದ್ದು. ಈ ಕ್ವಾಲಿಟಿ ನೀವೇ ಕೂಡ ಗಮನಿಸ್ಬೋದು ಎಷ್ಟು ಕ್ವಾಲಿಟಿಯಾಗಿ ನಿಮಗೆ ಈ ಪ್ರೊಜೆಕ್ಟರ್ ನಿಮಗೆ ಯಾವ ಥರ ಒಂದು ವಿಷನ್ನ ಕೊಡ್ತಾ ಇದೆ ಅಂತ. ಅದಷ್ಟೇ ಅಲ್ಲ, ನಿಮಗೆ ಇದ್ರ 4K ಸಪೋರ್ಟೆಡ್ ಕೂಡ ಇರುತ್ತೆ. ನೋಡ್ಬೋದು ನೀವು ಸೆಟ್ಟಿಂಗ್ಸಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೆಟ್ಟಿಂಗ್ಸ್ಗೆ ಹೋದರೆ ನೀವು ಡೈರೆಕ್ಟಾಗಿ ನೋಡ್ಬೋದು 2160 pixels ಕೂಡ ನಿಮಗೆ ಇದು ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ನೋಡ್ಬೋದು ಎಷ್ಟು ಕ್ವಾಲಿಟಿಯಾಗಿ ನಿಮಗೆ ಇದೊಂದು ವಿಷನ್ಸ್ ಬರ್ತಾ ಇದೆ ಅಂತ. ನೋಡ್ಬೋದು ನೀವು ಏನಾದರೂ ಒಂದು IPL ಏನಾದರೂ ನೋಡ್ತೀನಿ ಅಂತಂದ್ರೆ ನಿಮಗೆ ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ, ನೀವು ಏನಾದರೂ ಒಂದು ಸ್ಟೇಡಿಯಮಲ್ಲೇ ಹೋಗಿ ಕೂತ್ಕೊಂಡಿರೋ ಥರ ಒಂದು ಫೀಲ್ ಆಗುತ್ತೆ. ಇಷ್ಟು ದೊಡ್ಡ ಒಂದು ಸ್ಕ್ರೀನಲ್ಲಿ ಏನಾದರೂ ನೀವು ಒಂದು ಕ್ರಿಕೆಟ್ ಮ್ಯಾಚ್ನ ನೋಡ್ತಾ ಇದ್ರೆ ನಿಜಕ್ಕೂ ಒಂಥರ ತುಂಬಾ ಚೆನ್ನಾಗಿರುವಂಥದ್ದು. ನೀವೇ ಕೂಡ ಜಡ್ಜ್ ಮಾಡ್ಬೋದು ಯಾವ ಥರ ನಿಮಗೆ ಈ ಪ್ರೊಜೆಕ್ಟ್ರಲ್ಲಿ ನಿಮಗೆ ಒಂದು IPL ಏನಾದರೂ ಮ್ಯಾಚ್, ಒಂದು ಕ್ರಿಕೆಟ್ ಏನಾದರೂ ಮ್ಯಾಚ್ ನೀವು ನೋಡ್ತಾ ಇದ್ದೀನಿ ಅಂತಂದರೆ ತುಂಬಾ ಚೆನ್ನಾಗಿರುವಂಥದ್ದು. ಸ್ನೇಹಿತರೆ, ಈ ಪ್ರಾಜೆಕ್ಟ್ ಏನಾದರೂ ನಿಮಗೆ ಬೈ ಮಾಡಬೇಕನ್ನೋದ್ರಿಂದ ಇಂಟ್ರೆಸ್ಟ್ ಏನಾದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನೀವು ಏನಾದರೂ ಡೈರೆಕ್ಟಾಗಿ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಮೈಸೂರಲ್ಲಿ ಇರುವಂಥದ್ದು, ಮೈಸೂರಲ್ಲೆಲ್ಲಪ್ಪ ಅಂದರೆ ನಿಮಗೆ KR ಹಾಸ್ಪಿಟಲ್ ಹಾಸ್ಪಿಟಲ್ ನಿಯರ್ ನಿಮಗೆ ಕಣ್ಣನ್ ಲ್ಯಾಬ್ ಅಂತ ಬರುತ್ತೆ, ಅದರ ಪಕ್ಕದಲ್ಲಿ ನಿಮಗೆ ಗ್ಯಾಜೆಟ್ ಅನ್ನೋ ಒಂದು ಹಬ್ಬನ ಒಂದು ಶಾಪ್ಗೆ ನೀವು ಡೈರೆಕ್ಟಾಗಿ ವಿಸಿಟ್ ಕೂಡ ಮಾಡಿಬಿಟ್ಟು ಪರ್ಚೇಸ್ ಕೂಡ ಮಾಡ್ಬೋದು. ಹಾಗೆ ನಿಮಗೆ ಆಲ್ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ, ಅಂದರೆ ನೀವು ಬೇರೆ ಊರವರು ಇದ್ದರೂ ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ, ಅಂದರೆ ನಮ್ಮ ಪ್ರಾಡಕ್ಟು ನಿಮ್ಮ ಹತ್ರ ಬಂದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬೋದು. ಹಾಗೆ ಇದರ ವಾರಂಟಿ ವಿಚಾರಕ್ಕೆ ಏನಾದರೂ ಬರೋದಾದರೆ ನಿಮಗೆ ಅಪ್ ಟು 1 ಇಯರ್ಗಳ ಕಾಲ ಬ್ರ್ಯಾಂಡ್ ವಾರಂಟಿ ಕೂಡ ಇರುತ್ತೆ, ಅದಾದ ನಂತರ ನಮ್ಮ ಕಡೆನೂ ಕೂಡ ನಿಮಗೆ ಸರ್ವಿಸ್ ಕೂಡ ಇರುತ್ತೆ. ಓಕೆನಾ, ಸೊ 1 ವರ್ಷ ವಾರಂಟಿ ಅಂದರೆ 1 ವರ್ಷ ಬರುತ್ತೆ ಅಂತಲ್ಲ, ನಿಮಗೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಪದಾರ್ಥ ನೀವು ತೊಗೊಂಡ್ರು 1 ವರ್ಷ ವಾರಂಟಿ ಬರೋದು. ಸೊ ನಿಮಗೆ ಏನಾದರೂ 5 ವರ್ಷನೂ ಬರ್ಬೋದು, 10 ವರ್ಷನೂ ಬರ್ಬೋದು, ಸೊ ಈ ಥರ. ಓಕೆ, 1 ವರ್ಷ ಬ್ರ್ಯಾಂಡ್ ವಾರಂಟಿ ಇರುತ್ತೆ, ಅದಾದ ನಂತರ ನಿಮಗೆ ಏನಾದರೂ ರಿಪೇರಿ ಇದ್ದರೆ ನಮ್ಮ ಕಡೆನೂ ಕೂಡ ನಾವೇ ಕೂಡ ನಿಮಗೆ ರಿಪೇರಿ ಮಾಡಿಕೊಡುವಂಥದ್ದು. ಓಕೆ, ಈ ಪ್ರಾಡಕ್ಟ್ ಏನಾದರೂ ದಯವಿಟ್ಟು ಇಷ್ಟ ಆದರೆ ನಿಮಗೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು. ಅದಷ್ಟೇ ಅಲ್ಲ, ನಿಮಗೆ ಇದರ ಪ್ರೈಸ್ನು ನಿಮಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 38,000 ನಿಮಗೆ MRP ಬರುವಂಥದ್ದು. ಹಾಗೆ ನಿಮಗೆ ಆನ್ಲೈನ್ ಏನಾದರೂ ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಎಲ್ಲ ಚೆಕ್ ಮಾಡ್ಕೊಳ್ತೀನಿ ಅಂದರೆ ಟೋನ್ಸು LS 400 ಅಂತ ಟೈಪ್ ಮಾಡಿಬಿಟ್ಟು ಕೂಡ ನೀವು ಅಮೆಝಾನಲ್ಲಿ ಪ್ರೈಸ್ ಕೂಡ ಚೆಕ್ ಮಾಡ್ಕೋದು ಮಾಡ್ಕೋಬೋದು. 21,000 ರೂಪಾಯಿ ಪ್ರೈಸ್ ಇರುವಂಥದ್ದು. ಅದೇ ನಮ್ಮ ಗ್ಯಾಜೆಟ್ ಹಬ್ ಕಡೆಯಿಂದ ನಿಮಗೆ ಜಸ್ಟ್ 17,000 ರೂಪಾಯಿಗೆ ಈ ಪ್ರೊಜೆಕ್ಟರ್ ಸಿಗುವಂಥದ್ದು. ಓಕೆನಾ, ಸೊ ನೆಕ್ಸ್ಟ್ ಗ್ಯಾಜೆಟ್ ಜೊತೆಗೆ ಮತ್ತೆ ನಿಮಗೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ